ಬೆಂಗಳೂರಿನಲ್ಲಿ 15 ದಿವಸದಲ್ಲಿ ಪ್ರಾವಿಜನ್ ಅಂಗಡಿಯನ್ನು ಇರಿಸಿಕೊಟ್ಟ ಭಕ್ತ ಪ್ರಕಾಶ ಗುರುಗಳಲ್ಲಿಗೆ ಬಂದು ಹಂಸಭಾಮಿಯಲ್ಲಿ ಈ ಸಲ ಸರ್ಕಾರದಿಂದ ಗ್ಯಾಸ್ ಏಜೆನ್ಸಿ ತನಗೆ ಆಗುವಂತೆ ಮಾಡಿ ಕೊಡಿ ಗುರುಗಳೇ ಎಂದು ಕೇಳಿಕೊಂಡಿದ್ದ. ಗುರುಗಳು, ಇದು ಖಂಡಿತ ಸಾಧ್ಯ ಆಗುವುದಿಲ್ಲ, ಅದರ ಆಸೆಯನ್ನು ನೀನು ಬಿಟ್ಟು ಬಿಡು ಎಂದು ಹೇಳಿ ಕಳುಹಿಸಿದ್ದರು. ಆದರೆ ಅವನು ಅದೇಗೆ ಆಗುವುದಿಲ್ಲವೋ, ನನಗೆ ಸಿಎಂ ಪರಿಚಯ ಇದ್ದಾರೆ, ಅವರಿಂದ ಈ ಕೆಲಸ ಮಾಡಿಸಿಕೊಳ್ಳುತ್ತೇನೆ ಎಂದು ಗುರುಗಳಿಗೆ ಹೇಳಿ ಹೋಗಿದ್ದ. ಆದರೆ 15 ದಿವಸದಲ್ಲಿ ಸರ್ಕಾರದಿಂದ ಹಂಸವಾಮಿಗೆ ಗ್ಯಾಸ್ ಏಜೆನ್ಸಿ ಮತ್ತೊಬ್ಬ ವ್ಯಕ್ತಿಗೆ ರವಾನೆಯಾಗಿತ್ತು. ಅದನ್ನು ಕೇಳಿ ಭಕ್ತ ಪ್ರಕಾಶ ಮುಖ ಪೆಚ್ಚೆಗೆ ಮಾಡಿದ್ದ. ಅಂದಿನಿಂದ ಗುರುಗಳ ಬಳಿಗೆ ಸಲಹೆಗಳಿಗೆ ಮತ್ತೆ ಬರಲೇ ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಭಕ್ತ ಪ್ರಕಾಶನಿಗೆ ಸ್ವತಃ ಭಗವಾನ್ ಸರಘುನಾಥರೇ ಪ್ರಾವಿಜನ್ ಅಂಗಡಿಯನ್ನು ಇರಿಸಿಕೊಟ್ಟಿದ್ದರು. ಕಲ್ಲಕೊಪ್ಪದಿಂದ ಮೂಲತಃ ಗುಡಗೇರಿಯ ಸರೋಜವ್ವ ತನ್ನ ಏಕೈಕ ಮಗಳು ಸೌಂದರ್ಯಳನ್ನು ಮಠಕ್ಕೆ ಕರೆದುಕೊಂಡು ಬಂದಳು. ಆಕೆಯ ಮಗಳ ತಲೆಯಲ್ಲಿ ಆಕೆ ಸೆಕೆಂಡ್ ಪಿಯು ಓದುತ್ತಿದ್ದರೂ ಮದುವೆಯ ವಯಸ್ಸಿಗೆ ಬಂದರೂ ಕೂದಲೇ ಬೆಳೆದಿರಲಿಲ್ಲ, 2 ಇಂಚುಗಳಷ್ಟೇ ಉದ್ದಕ್ಕೆ ಬೆಳೆದಿದ್ದವು. ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಕೊಡಿಸಿದರೂ ಆಕೆಗೆ ತಲೆಯ ಕೂದಲು ಬೆಳೆದಿರಲಿಲ್ಲ. ಅದರಿಂದ ಬರೀ ನಿರಾಶೆಯೇ ಆಯಿತು. ಕಾಲೇಜಿನಲ್ಲಿ ನಾಚಿಕೆ ಎಂದು ಆಕೆ ತಲೆಯ ತುಂಬ ಓಡ್ನಿಯನ್ನು ಹಾಕಿಕೊಂಡು ಹೋಗುತ್ತಿದ್ದಳು. ಸರೋಜವ್ವ ಲಕ್ಷ್ಮೇಶ್ವರ ಸಮೀಪದ ಗುಡಗೇರಿಯಿಂದ ತನ್ನ ಗಂಡ ಮರಣದ ಬಳಿಕ ನಾಗಣ್ಣ ಮತ್ತು ತನ್ನ ಸಹೋದರಿ ನಾಗರತ್ನಾಳ ಮನೆಗೆ ಬಂದು ಠಿಕಾಣೆ ಹೂಡಿದ್ದಳು. ಭಕ್ತ ನಾಗಣ್ಣ ಸರೋಜವ್ವಳನ್ನು ಮಠಕ್ಕೆ ಕರೆದುಕೊಂಡು ಬಂದಿದ್ದ. ಆದರೆ ಗುರುಗಳಿಂದ ಸೌಂದರ್ಯಳಿಗೆ ತಲೆಯ ಕೂದಲಿನ ಪವಾಡ ಮಾಡುವುದರಲ್ಲಿ ಸಮಯ ಸಾಕಾಗಲಿಲ್ಲ, ಮತ್ತೆ ಅವರು ಮಠಕ್ಕೆ ಬರಲೇ ಇಲ್ಲ. ಆದರೆ ಸರೋಜವ್ವನ ಬಲಕೈಯಲ್ಲಿ ಬಿಳಿಯ ಕಲೆಯೊಂದು ಇತ್ತು, ಅದನ್ನು ಗುರುಗಳು ಕೇವಲ ಒಂದೇ ವಾರದಲ್ಲಿ ತೊಲಗಿಸಿದ್ದರು. ಶೇಷಗಿರಿಯ ಪರಮಭಕ್ತರಾದ ಧರ್ಮೇಂದ್ರ ಮತ್ತು ಸವಿತಾ ದಂಪತಿಗಳಿಗೆ ಬೆಂಗಳೂರಿನಿಂದ ಊರಿಗೆ ಬಂದ ತಕ್ಷಣ ವಾಸಿಸಲು ಮನೆಯೇ ಇರಲಿಲ್ಲ. ಅವರು ಒಬ್ಬರನ್ನೊಬ್ಬರು ಮೆಚ್ಚಿ ಪ್ರೀತಿಸಿ ಮದುವೆ ಆಗಿದ್ದರು. ಸವಿತಾ ಮೂಲತಃ ಅಕ್ಕಿ ಆಲೂರಿನ ಲಿಂಗಾಯತಳಾಗಿದ್ದಳು. ಆಕೆಯ ಗಂಡ ಧರ್ಮೇಂದ್ರ ಮೂಲತಃ ಅದೇ ಶೇಷಗಿರಿಯವನಾಗಿದ್ದ, ತಳವಾರನಾಗಿದ್ದ. ಆದರೆ ಅವರಿಬ್ಬರು ಸ್ವಲ್ಪ ದಿನ ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡಿ ಗಂಡ ಹೆಂಡಿರಿಬ್ಬರು ಪಡೆದಾಡಿಕೊಂಡು ವಿರಸದಿಂದ ವಿಚ್ಛೇದನಕ್ಕೆ ಸಜ್ಜಾಗಿದ್ದರು. ಅಲ್ಲದೆ ಈ ಕಾರಣದಿಂದ ಬೆಂಗಳೂರಲ್ಲೇ ಬಿಟ್ಟು ಊರಿಗೆ ಬಂದಿದ್ದರು. ಅವರು ಊರಿಗೆ ಬಂದಾಗ ವಾಸಿಸಲು ಮನೆ ಮತ್ತು ಹೊಟ್ಟೆಗೆ ಕೆಲಸವೇ ಇರಲಿಲ್ಲ. ಗುರುಗಳಲ್ಲಿಗೆ ಅಕ್ಕಿ ಆಲೂರಿನ ಪರಮಭಕ್ತ ಶರಣಬಸವ ಸವಿತಾಳಿಗೆ ಶಿಫಾರಸ್ಸು ಮಾಡಿ ಗಂಡ ಹೆಂಡಿರ ಸಮಸ್ಯೆಯನ್ನು ನೋಡಿ ಒಂದು ಮಧ್ಯಾಹ್ನ ಗುರುಗಳ ಬಳಿಗೆ ಸಲಹೆಗೆ ಕಳುಹಿಸಿದ್ದ. ಗುರುಗಳ ದರ್ಶನ ಮಾತ್ರದಿಂದಲೇ ಗಂಡ ಹೆಂಡರಿಬ್ಬರು ವಿರಸದಿಂದ ಬಹಳ ಅನ್ಯೋನ್ಯತೆಯಿಂದ ಬಾಳತೊಡಗಿದ್ದರು. ವಿಚ್ಛೇದನೆಯೇ ತೀರ್ಮಾನವನ್ನೇ ಕೈಬಿಟ್ಟಿದ್ದರು. ಗುರುಗಳು ಅವರಿಬ್ಬರಿಗೆ ಸಲಹೆ ನೀಡಿ ಸುಮ್ಮನೆ ಅಲ್ಲಿ ಇಲ್ಲಿ ಜ್ಯೋತಿಷ್ಯಗಳ ಬಳಿಗೆ ಸಲಹೆಗೆಂದು ಹೋಗಿ ಹಣವನ್ನು ವ್ಯಯ ಮಾಡಿಕೊಳ್ಳಬೇಡಿ ಎಂದು ಸಲಹೆ ನೀಡಿ ಧರ್ಮೇಂದ್ರನಿಗೆ ತರಕಾರಿ ವ್ಯಾಪಾರ ಮಾಡುವಂತೆ ಸಲಹೆ ಕೊಟ್ಟರು. ಏಕೆಂದರೆ ಅವರು ಗುರುಗಳ ಬಳಿಗೆ ಬರುವ ಪೂರ್ವದಲ್ಲಿ ಅಲ್ಲಿ ಇಲ್ಲಿ ಬಹಳಷ್ಟು ಜನ ಜ್ಯೋತಿಷ್ಯಗಳ ಬಳಿಗೆ ಹೋಗಿ ಹಣವನ್ನೆಲ್ಲ ಖರ್ಚು ಮಾಡಿಕೊಂಡಿದ್ದರು. ಅದನ್ನು ಅವರಾದರೂ ಸ್ವತಃ ಗುರುಗಳ ಮುಂದೆ ಹೇಳಿಕೊಂಡಿದ್ದರು. ಆದರೆ ಗುರುಗಳು ದಂಪತಿಗಳಿಂದ ಒಂದು ರೂಪಾಯಿ ದಕ್ಷಿಣೆಯನ್ನು ಸಹ ಕೇಳಿ ಪಡೆಯಲಿಲ್ಲ. ಅದು ಅವರಿಬ್ಬರಿಗೆ ಬಹಳ ಹಿಡಿಸಿತು. ಅಲ್ಲದೆ ವಾಸಿಸಲು ಅವರಿಗೆ ತಮ್ಮ ಶಕ್ತಿಯಿಂದ ಒಂದು ಬಾಡಿಗೆ ಮನೆಯನ್ನು ಶೇಷಗಿರಿಯಲ್ಲಿ ಕೊಡಿಸಿದ್ದರು. ಸ್ವಲ್ಪ ದಿವಸಗಳಿಗೆ ಆ ಮನೆಯ ಮಾಲೀಕ ಬಂದು ಆ ಮನೆಯನ್ನು ಅವರಿಗೆ ಬಿಕರಿ ಮಾಡುವುದಕ್ಕೆ
ಬಯಸಿದ. ಆದರೆ ಅವರು 350,000 ಹಣವನ್ನು ಹೇಳಿದ್ದ. ಅದನ್ನು ಗಮನಿಸಿದ ಗುರುಗಳು ಗಂಡ ಹೆಂಡತಿಗೆ ಬಹಳ ಕಡಿಮೆ ಹಣಕ್ಕೆ ಅಂದರೆ 2 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿದ್ದರು. ಅಂದಿನಿಂದ ಗಂಡ ಹೆಂಡತಿ ಗುರುಗಳಿಗೆ ಪರಮ ಭಕ್ತರಾಗಿದ್ದರು.